ನಂದಿ ಬೆಟ್ಟದಲ್ಲಿ ನಡೆಯಬೇಕಿದ್ದ ಬಿಜೆಪಿ ಬೈಠಕ್ ಮುಂದೂಡಿಕೆ. ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಸಿಎಂ ಸ್ಪಷ್ಟನೆ, ನಂದಿ ಬೆಟ್ಟದಲ್ಲಿ ನಡೆಯಬೇಕಿದ್ದ ಬಿಜೆಪಿ ಬೈಠಕ್ ಮುಂದೂಡಿಕೆಯಾಗಿದೆ. ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಸ್ಪಷ್ಟನೆ, ಕೋವಿಡ್ ಮಾರ್ಗಸೂಚಿ ಹಿನ್ನೆಲೆಯಲ್ಲಿ ಸಭೆ ಮುಂದೂಡಿಕೆ. ಕೋವಿಡ್ ಮಾರ್ಗಸೂಚಿ ಹಿನ್ನೆಲೆಯಲ್ಲಿ ಸಭೆಯನ್ನು ಮುಂದೂಡಲಾಗಿದೆ. ಜನವರಿ 7, 8, 9 ನಡೆಯಬೇಕಿದ್ದ ಬೈಠಕ್ಗಳು ಜನವರಿ 10 ಬಿಜೆಪಿ ಬೈಠಕ್ ನಡೆಯುವ ಸಾಧ್ಯತೆ ಇದೆ. 7 ನಡೆಸುವ ಬದಲು 10 ನಡೆಸುವ ಸಾಧ್ಯತೆ. ನಂದಿ ಬೆಟ್ಟದಲ್ಲಿ ನಡೆಯಬೇಕಾಗಿದ್ದ ಬಿಜೆಪಿ ಬೈಠಕ್ ಮುಂದೂಡಿಕೆಯಾಗಿದೆ. ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಸಭೆ, ಆ ಸಭೆಯಲ್ಲಿ ಸಿಎಂ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜನವರಿ 7, 8, 9 ನಡೆಯಬೇಕಾಗಿದ್ದಂತಹ ಬೈಠಕ್ಗಳು ಜನವರಿ 10 ಬಿಜೆಪಿ ಬೈಠಕ್ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ರವಿ, ಬಿಜೆಪಿ ಬೈಠಕ್ ಮುಂದೂಡಿಕೆ ಆಗೋದಿಕ್ಕೆ ಕಾರಣ ಏನು? ವೀಣಾ, ಇವತ್ತು ಬಿಜೆಪಿ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪದಾಧಿಕಾರಿಗಳು, ಬೆಂಗಳೂರು ಭಾಗದ ಶಾಸಕರು, ಸಂಸದರ ಸಭೆ ಇತ್ತು. ಸಭೆಯಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಟಫ್ ರೂಲ್ಸ್ ಅನ್ನು ತಂದಿದೆ. 50-50 ಮಾದರಿಯನ್ನ ಅನುಸರಿಸುವ ಮೂಲಕ ಜನರ ಓಡಾಟಕ್ಕೆ ಬ್ರೇಕ್ ಹಾಕಿದೆ. ವ್ಯಾಪಾರ ವ್ಯವಹಾರಗಳಿಗೆ ಮತ್ತು ಇತರ ಮಾಲ್ಗಳಿರ್ಬೋದು, ಸಿನಿಮಾ ಮಂದಿರಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದೆ. ಇಂಥ ಸಮಯದಲ್ಲಿ ರಾಜಕೀಯ ಸಮಾರಂಭಗಳು, ರಾಜಕೀಯ ಸಮಾವೇಶಗಳು ನಡೆಯಬಾರದು ಹೇಳುವಂತ ರೂಲ್ಸ್ಗಳನ್ನು ಕೂಡ ತಂದಿರುವ ಹಿನ್ನೆಲೆಯಲ್ಲಿ ಈಗ ಸರ್ಕಾರವೇ ಸರ್ಕಾರದ ಭಾಗವಾಗಿರುವಂತಹ ಪ್ರಮುಖ ಸಭೆಗಳನ್ನ ಈಗ ಮಾಡಿದ್ರೆ ಜನರಲ್ಲಿ ತಪ್ಪು ಮಾಹಿತಿ ಹೋಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ಈ ಒಂದು 7, 8, 9 ನಡೆಯಬೇಕಾಗಿದ್ದ ಬಿಜೆಪಿಯ ಸಚಿವರು, ಶಾಸಕರ ಪ್ರಮುಖ ಸಭೆಯನ್ನ ಮುಂದಕ್ಕೆ ಹಾಕಲಾಗಿದೆ ಎನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪಕ್ಷದಿಂದ ಇನ್ನು ಅಧಿಕೃತವಾದ ಕಮೆಂಟ್ಸ್ ಅಥವಾ ಹೇಳಿಕೆಗಳು ಇನ್ನು ಬಂದಿಲ್ಲ ವೀಣಾ. ನಮಗಿರುವಂತ ಮಾಹಿತಿ ಪ್ರಕಾರ ಈ ಸಭೆಯನ್ನ ಮುಂದಕ್ಕೆ ಹಾಕುವುದರ ಮೂಲಕ ಪಾದಯಾತ್ರೆ ಮಾಡೋದನ್ನ ಸರಿ ಇಲ್ಲ, ಪಾದಯಾತ್ರೆಯನ್ನ ಈ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇದ್ರಿ ಕಾಂಗ್ರೆಸ್ ಹೇಳುವಂತ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ಕೂಡ ನೈತಿಕವಾಗಿ ಈ ಒಂದು ಸಭೆಯನ್ನ ಮಾಡುವುದರ ಮೂಲಕ ಅವರಿಗೆ ಮತ್ತೊಂದು ಪ್ರಶ್ನೆಯನ್ನ ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರದು ಎನ್ನುವ ಕಾರಣಕ್ಕೋಸ್ಕರ ಈ ಸಭೆಯನ್ನ ಮುಂದಕ್ಕೆ ಹಾಕಿದ್ದಾರೆ ಎನ್ನುವಂಥದ್ದು ನಮಗೀಗ ಲಭ್ಯವಾಗಿರುವಂತಹ ಮಾಹಿತಿ. ಹಾಗಾಗಿ 7 ಮತ್ತು 8 ತಾರೀಕು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಆ ಸಭೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಸರ್ಕಾರದ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮತ್ತು ಆಡಳಿತದ ವೈಖರಿಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೋಸ್ಕರ ಸಭೆಯನ್ನು ನಿಗದಿ ಮಾಡಲಾಗಿತ್ತು ಎನ್ನುವಂಥದ್ದು ನಮಗೆ ಸಿಕ್ಕಿರುವಂತಹ ಮಾಹಿತಿ. ಈ ಸಮಯದಲ್ಲಿ ಈ ಸಭೆಯನ್ನ ಮಾಡಿದ್ರೆ ಜನರಲ್ಲಿ ತಪ್ಪು ಸಂದೇಶ ಹೋಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ಸಭೆಯನ್ನ ಮುಂದಕ್ಕೆ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಈಗ ಸದ್ಯ ಬರ್ತಾ ಇರುವಂತಹ ಸುದ್ದಿ ವೀಣಾ. ರವಿ, ಮುಂದಕ್ಕೆ ಅಂದ್ರೆ ಎಷ್ಟು ದಿನ? ಯಾಕಂತಂದ್ರೆ ಜನವರಿ 10 ನಂತರ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ 10 ನಡೆಯತ್ತಾ? ಬೈಠಕ್ ಅಂತ ಮಾಡಿದಾಗ 20-30 ಜನರನ್ನ ಸೇರಿಸಿ ಸಭೆಯನ್ನ ಮಾಡಬಹುದು ಅಥವಾ ಹೇಳುವಂತದ್ದು ಇದೆ, ಅದು ಕೂಡ ಚರ್ಚೆ ಆಗಿದೆ. ಹಾಗಾಗಿ 10 ನಂತರದಲ್ಲಿ ಈ ಒಂದು ಸಭೆಯನ್ನ ಮಾಡಿದ್ರೆ ಹೇಗೆ ಹೇಳುವಂತ ಚರ್ಚೆಯನ್ನ ಮಾಡಲಾಗಿದೆ. ಆದ್ರೆ ಅದು ಇನ್ನೂ ಕೂಡ ಸಭೆ ಯಾವಾಗ ಎನ್ನುವುದು ಕೂಡ ಅಧಿಕೃತವಾಗಿಲ್ಲ. ಆದ್ರೆ ಈಗ ಸಚಿವರು, ಶಾಸಕರು ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿದಾಗ ಅಲ್ಲಿ ಸಂಖ್ಯೆ ಜಾಸ್ತಿ ಆಗ್ತವೆ. ಹೀಗಾಗಿ ಅದು ಸಂಖ್ಯೆ ಹೇಳೋದಕ್ಕಿಂತ ಪ್ರಮುಖವಾಗಿ ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ರಾಜಕೀಯ ಸಭೆ ಸಮಾರಂಭಗಳನ್ನ ಮಾಡ್ತಾರೆ, ಆದ್ರೆ ಜನಸಾಮಾನ್ಯರ ಮೇಲೆ ಹೆಚ್ಚಿನ ಒಂದು ಹೊರೆಯನ್ನ ಹಾಕಿ ಲಾಕ್ಡೌನ್ ಅಂತ ಒಂದು ಟಫ್ ರೂಲ್ಸ್ ಅಂತ ತರ್ತಾರೆ ಹೇಳುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗಾಗಿ ಇದು ಕೇವಲ ಒಂದು ನೈತಿಕವಾಗಿ ಜನ ನಮ್ಮನ್ನು ಪ್ರಶ್ನೆ ಮಾಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಈ ಸಭೆಯನ್ನು ಸದ್ಯಕ್ಕೆ ಮುಂದೆ ಹಾಕದಂತೆ ಕಾಣ್ತಾ ಇದೆ ವೀಣಾ. ಎಸ್, ಥ್ಯಾಂಕ್ ಯು ರವಿ, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.